ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಮಹತ್ವದ ಇಂಪಾರ್ಟೆಂಟ್ ಮಾಹಿತಿ ಕೂಡ ಬಂದಿದೆ. ಇದು ಗುಡ್ ನ್ಯೂಸ್ ಆಗಿರುತ್ತೆ ಸಿಇಟಿ ವಿದ್ಯಾರ್ಥಿಗಳಿಗೆ. ಇದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಳು ಕೂಡ ಬರ್ತಾಗ್ತದೆ. ವಿಷಯ ನೋಡೋದಾದರೆ ಸರ್ಕಾರಿ ಕಾಲೇಜು ಪ್ರವೇಶಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ವಿವಿಧ ಹೊಸ ಕೋರ್ಸ್ಗಳು ಪ್ರಾರಂಭವಾಗ್ತದೆ. ನಿಮಗೆ ಇದನ್ನು ಆಪ್ಷನ್ ಅಂತ ಶುರುವಾಗಿದೆ, ನಂತರ ನೀವು ಅಪ್ಲೈ ಮಾಡ್ಬೋದು. ಸರ್ಕಾರಿ ಕಾಲೇಜುಗಳಲ್ಲಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ಜೊತೆಗೆ ಈ ಬಾರಿ ಭವಿಷ್ಯದ ಕೋರ್ಸ್ಗಳು ಕೂಡ ಆರಂಭವಾಗಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತೇಳಿ ಉನ್ನತ ಶಿಕ್ಷಣ ಇಲಾಖೆಯವರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ 18 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ. ಒಟ್ಟು 3730 ಸೀಟ್ಗಳಿದ್ದಾವೆ. ಮೊದಲ ಹಂತದಲ್ಲಿ ವಿಶೇಷವಾಗಿ ಬೀದರ್ ಮತ್ತು ನರಗುಂದದಲ್ಲಿ ಹೊಸ ಕಾಲೇಜುಗಳಿಗೆ ಸಿ ಎಸ್ ಎ ಐ ಮತ್ತು DS ಕೋರ್ಸ್ಗಳು ಪ್ರವೇಶಕ್ಕೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಇಲಾಖೆ AICTE ಬಂದುಬಿಟ್ಟು ಈ ಎರಡು ವಿಶೇಷ ಕೋರ್ಸ್ಗಳಿಗೆ ಅನುಮತಿ ನೀಡಿದ್ದಾರೆ. ಇದರಿಂದ ಭವಿಷ್ಯ ಕೋರ್ಸ್ಗಳು ಕೇವಲ ಸರ್ಕಾರಿ ಶುಲ್ಕ ₹38,200 ರೂಗಳು ಲಭ್ಯವಿದ್ದು, ಈ ಕೋರ್ಸ್ಗಳು ಕೇವಲ ₹38,200 ರೂಗಳಿಗೆ ಸರ್ಕಾರಿ ಕೊಡದಡಿ ಲಭ್ಯವಿದೆ ಅಂತ ಹೇಳಿದ್ದಾರೆ. ಈ ಬಾರಿಯ CET ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಕಡಿಮೆ ವೆಚ್ಚದಲ್ಲಿ ಕೋರ್ಸ್ ಮುಗಿಸಿಕೊಳ್ಳುವಂತೆ ಉನ್ನತ ಶಿಕ್ಷಣ ಇಲಾಖೆಯವರು ಮನವಿ ಮಾಡಿದ್ದಾರೆ. CET ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ 28ರಂದು ಪ್ರಕಟ ಆಗುತ್ತದೆ ಅಂತೇಳಿ ಬಿಡುಗಡೆಯಾಗಲಿದೆ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ.